Hello guys, welcome back to my channel. Good morning. Thank you, Shadow. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟ್ ಐ ಈಟ್ ಇನ್ ಅ ಡೇ ತೋರಿಸ್ತೀನಿ. ನೀವು ವೇಟ್ ಲಾಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾ ಇರ್ತೀರಾ, ಅಂದರೆ ನಾನು ಹೆಂಗೆ ವೇಟ್ ಲಾಸ್ ಆಯಿತು, ವೇಟ್ ಲಾಸ್ ಜರ್ನಿ ಹೇಳಿ, ಏನು ತಿಂತೀರಾ ಹೇಳಿ, ನಿಮ್ಮ ಡಯೆಟ್ ಹೇಳಿ ಅಂತ. ಸೊ ಫೈನಲಿ ಐ ಆಮ್ ಹಿಯರ್ ಟು ಶೋ ವಾಟ್ ಐ ಈಟ್ ಇನ್ ಅ ಡೇ. ಬಟ್ ನನ್ನ ತಂಗಿಯಲ್ಲಿ ಒಳಗಡೆ ಅಡುಗೆ ಮನೆಯಲ್ಲಿ ಶ್ಯಾಡೋ ಊಟ ಹಾಕ್ತಾಳೆ, ಸೊ ಅವಳು ಮೆಲ್ಲಾಗಿ ಹಾಕ್ತಾಳೆ, ಅದೇ ಶಬ್ದ ಮಾಡ್ಕೊಂಡು ಹಾಕ್ತಾಳೆ. ಬಿಕ್ ಅವಂದು ವಾಟ್ ಐ ಈಟ್ ಇನ್ ಅ ಡೇ ತೋರಿಸ್ಲ. ಇದು ಶ್ಯಾಡೋದು ಫುಡ್ಡು, ನೀರು. ಶ್ಯಾಡೋ ನೀನೇನು ತಿಂತೀಯಮ್ಮ? ಹಾ ತಿನ್ನು, ಗೋ. ನೀನೇನು ತಿಂತೀಯ? ಹೋಗಿ ತಿನ್ನು, ಹೋಗು ತಿನ್ನು, ಬ್ರೇಕ್ಫಾಸ್ಟ್ ತಿನ್ನು, ಹೋಗು ಹೋಗು. ಓ ಬೇಡವಾ? ಏನದು ಬೇಡವಾ? ನಿಮ್ಮ ಡಯಟ್ ಫುಡ್ಡಲ್ಲಿ ಏನೇನಿರುತ್ತೆ ಇದೆಲ್ಲ ತೋರಿಸಿ ಅಂತ ಕೇಳಿದ್ರಿ. ಸೊ ಫೈನಲಿ ಅದನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ 10 ಗಂಟೆ, ಇವತ್ತು ಜಿಮ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಲೇಟಾಗಿತ್ತಿತ್ತು. ಸೊ ಈಗ ನನ್ನ ದಿನ ಶುರು ಆಗ್ತಿದೆ. ಮೊದಲನೇದಾಗಿ ನಾನು ಎದ್ದಾದ್ಮೇಲೆ ಇತ್ತೀಚಿನ ಅಭ್ಯಾಸ ಏನು ಅಂತ ಅಂದರೆ, ಬಿ ಬಾಡಿ ವೈಸ್ ಅವರ ಈ ಆ್ಯಪಲ್ ಸೈಡರ್ ವಿನೆಗರ್ ಗಮ್ಮೀಸ್ನ ತಿಂತೀನಿ ಖಾಲಿ ಹೊಟ್ಟೆಲಿ. ಸೊ ಇದು ವೇಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಏನು ತಿನ್ನೋಕ್ಕೆ ಶುರು ಮಾಡಿ ಮೊದಲನೇ ದಿನವೇ ಆಗತ್ತೆ ಅಂದರೆ ಸುಳ್ಳು. ಟೈಮ್ ಹಿಡಿಯತ್ತೆ, ಅಟ್ಲೀಸ್ಟ್ 3 ಮಂತ್ಸ್ ಟೈಮ್ ಹಿಡಿಯತ್ತೆ ಅಂತ ಅವರು ಹೇಳಿರೋದು. ಅಂದರೆ ನಾನು ಏನಕ್ಕೆ ಇದನ್ನು ತಿನ್ನೋಕ್ಕೆ ಶುರು ಮಾಡಿದೆ ಅಂತ ಅಂದರೆ, ರೀಸೆಂಟಾಗಿ ಈಗ ಲಾಸ್ಟ್ 1 ಮಂತಿಂದ 4 ಕೆಜಿ ನಾನು ದಪ್ಪಾಕಿದ್ದೀನಿ. ಸೊ ಐ ವಾಂಟೆಡ್ ಟು ಲೂಸ್ ದ್ಯಾಟ್ ವೇಟ್. ಸೊ ನಾನು ಹೇಳ್ತಿದ್ದೆ ಇದನ್ನು ಶುರು ಮಾಡಿದ್ದು ಸ್ವಲ್ಪ ದಿನಗಳ ಹಿಂದೆಯಿಂದ, ಬಿಕಾಸ್ ನಾನು ಆಲ್ರೆಡಿ 4 ಕೆಜಿ ದಪ್ಪ ಆಗಿದೆ. ಆ್ಯಂಡ್ ಈ 4 ವರ್ಷದಲ್ಲಿ ಈ ಥರ ದಪ್ಪ ಆಗಿದ್ದು ಸ್ವಲ್ಪ ಕಡಿಮೆ ಇತ್ತು. ಬಟ್ ಈ ಸಲ ಹಂಗಾದಾಗ ಮತ್ತೆ ಐ ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ನಾನೇನು ಮುಂಚೆ ವೇಟ್ ಇದ್ದೆ ಅದೇ ವೇಟಿಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಆ್ಯಂಡ್ ಜಾಸ್ತಿ ವರ್ಕೌಟ್ ಆ್ಯಂಡ್ ಜಂಕ್. ನಾನು ಆಲ್ರೆಡಿ ಹೇಳಿದ್ದೆ ನಾನು ಎಲ್ಲೂ ತಿನ್ನಲ್ಲ ಅಂತ. ಸ್ವಲ್ಪ ಶುಗರು, ಕಾಫಿಗೆ ಶುಗರ್ ಹಾಕೋದಿರ್ಬೋದು, ಇದನ್ನೆಲ್ಲನೂ ಅವಾಯ್ಡ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಐ ಆಮ್ 59, 55 ಬರಬೇಕು ಅಂತ. ಸೊ ನನ್ನ ದಿನ ಶುರು ಆಗೋದು ನಾನು ಹೇಳಿದ ಹಾಗೆ ಖಾಲಿ ಹೊಟ್ಟೆಲಿ, ಬಿ ಬಾಡಿ ವೈಸ್ ಅವರ ಆ್ಯಪಲ್ ಸೈಡರ್ ವಿನೆಗರ್ ಗಮ್ಮೀಸ್ನ ತಿಂತೀನಿ. ವೈ ಆ್ಯಪಲ್ ಸೈಡರ್ ವಿನೆಗರ್ ಅಂತ ನೀವು ಕೇಳಿದ್ರೆ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಆ್ಯಪಲ್ ಸೈಡರ್ ವಿನೆಗರ್ನ ಕುಡಿಯೋದ್ರಿಂದ ವೇಟ್ ಲಾಸ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ನಂಗೆ ಅದು ತುಂಬಾ ಹುಳಿ ಅನ್ಸೋದು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೋಟೆಲ್ ಕುಡಿಯೋದಕ್ಕೇ ಒಂಥರ ಹಿಂಸೆ ಆಗೋದು. ಬಿಕಾಸ್ ನಾನು ಅದನ್ನು 3 ಮಂತ್ಸ್ ಮಾಡಿದ್ದೀನಿ, ಎವ್ರಿ ಡೇ ಎಷ್ಟೇ ಕಷ್ಟ ಆದ್ರೂ ಆ್ಯಪಲ್ ಸೈಡರ್ ವಿನೆಗರ್ನ ಸ್ವಲ್ಪ ವಾರ್ಮ್ ವಾಟರ್ಗೆ ಹಾಕ್ಕೊಂಡು ಕುಡಿತಿದ್ದೆ. ಬಟ್ ಇಟ್ ವಾಸ್ ಸೋ ಡಿಫಿಕಲ್ಟ್ ಬಿಕಾಸ್ ಆಫ್ ದ ಟೇಸ್ಟ್. ಆಗ ನನಗೆ ಇದ್ರ ಬಗ್ಗೆ ಗೊತ್ತಾಯಿತು, ಇದನ್ನು ತರಿಸಿ ನಾನು ಮತ್ತೆ ಅಂದರೆ ಆ್ಯಪಲ್ ಸೈಡರ್ ವಿನೆಗರ್ನ ಗಮ್ಮೀಸ್ ಜೊತೆಗೆ ನಾನು ರೀಪ್ಲೇಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ 100% ನ್ಯಾಚುರಲ್, ವೆಜಿಟೇರಿಯನ್, ಗ್ಲೂಟನ್ ಫ್ರೀ, ಯಾವುದೇ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿ. ಇವರು ಸಜೆಸ್ಟ್ ಮಾಡೋದು ಏನು ಅಂತ ಅಂದರೆ, ಪ್ರತಿದಿನ ಎಂಟಿ ಸ್ಟಮಕಲ್ಲಿ ತಿನ್ನಬೇಕಾಗತ್ತೆ. ಇದನ್ನು 3 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಸೊ ದಟ್ ಆ ಪ್ರೋಗ್ರೆಸ್ ಅಥವಾ ನಿಮಗೆ ವೇಟ್ ಲಾಸ್ ರಿಸಲ್ಟ್ ಗೊತ್ತಾಗಬೇಕು ಅಂತಂದರೆ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಇದು ಯಾಕೆ ಇನ್ನೂ ಯಾವ್ಯಾವ ವಿಚಾರಗಳಿಗೆ ಹೆಲ್ಪ್ ಮಾಡುತ್ತೆ ಆ್ಯಪಲ್ ಸೈಡರ್ ವಿನೆಗರ್ ಗಮ್ಮೀಸ್ ಅಂತ ಅಂದರೆ, ಒಂದು ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಫೇಕ್ ಹಂಗರ್ಸ್ನ ಪ್ರತಿದಿನ ನಾವೇನು ಫೇಸ್ ಮಾಡ್ತಾ ಇರ್ತೀವಿ ಅದನ್ನು ಕಂಟ್ರೋಲಿಗೆ ತೊಗೊಂಡು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ನಮ್ಮ ಇಮ್ಯೂನಿಟಿ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಫ್ ಯು ಆರ್ ಓಕೆ, ನೀವು ಏನೋ ಡಾಕ್ಟರ್ ಹತ್ರ ಒಂದು ಫ್ರೀ ಕನ್ಸಲ್ಟೇಷನ್ನ ತೊಗೊಂಡು ವಾಟ್ ಆರ್ ದಿ ಇಶ್ಯೂಸ್ ಅಂತ ನೀವು ಅವರಿಗೆ ಹೇಳ್ಬೋದು, ಅವ್ರು ನಿಮಗೆ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ನೀವೇನಾದರೂ ಆ್ಯಪಲ್ ಸೈಡರ್ ವಿನೆಗರ್ ಗಮ್ಮೀಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದಾಗ ದೇರ್ಸ್ ಅ ಸ್ಪೆಷಲ್ ಡಿಸ್ಕೌಂಟ್ ನನ್ನ ಕಡೆಯಿಂದ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಇದು ನನ್ನ ಎಂಟಿ ಸ್ಟಮಕಲ್ಲಿ ತೊಗೊಳ್ಳುವಂಥದ್ದು ಅಥವಾ ದಿನ ಎದ್ದಾಗ ಮೊದಲನೇದು ಮಾಡುವಂಥದ್ದು. ಇದು ಈಗ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒಂದು 1/2 hour ಬಿಟ್ಟು ನಾನು ನಂದು ಬ್ರೇಕ್ಫಾಸ್ಟ್ ಅಂದರೆ ನಾನು ಸ್ಮೂದಿ ಮಾಡ್ಕೊಳ್ತೀನಿ, ಆಗ ಸಿಗ್ತೀನಿ. ಹಲೋ, ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಯೂಶ್ವಲಿ ಸ್ಮೂದಿ ಕುಡಿತೀನಿ ಪ್ರತಿದಿನ. ನಂಗೆ ರೈಸ್ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಸ್ಮೂದಿ ಮಾಡ್ಕೊತಾ ಇದ್ದೀನಿ. ಸ್ಮೂದಿ ಮಾಡ್ಕೊಳ್ಳೋಕೆ ಈಗ ನಾನು ಓಟ್ಸ್ ಹಾಕ್ಕೊಳ್ತಾ ಇದ್ದೀನಿ.
ಒಂದೇ ಸ್ಪೂನ್ ಓಟ್ಸು, ಒಂದೂವರೆ ಸ್ಪೂನ್ ಹಾಕೊಳ್ತೀನಿ ಇವತ್ತು. ಆ್ಯಂಡ್ ಒಂದು ಚಿಕ್ಕದು ಬಾಳೆಹಣ್ಣು ತಗೊಳ್ತಾ ಇದ್ದೀನಿ, ಏಲಕ್ಕಿ ಬಾಳೆಹಣ್ಣು. ಆಮೇಲೆ ಒಂದು ಸ್ಪೂನ್ ಪ್ರೋಟೀನ್ ಪೌಡರ್, ಇದು ಪ್ರೋಟೀನ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸೋಯಾ ಮಿಲ್ಕ್ ಹಾಕ್ಕೊಳ್ತೀನಿ. ಸೋಯಾ ಮಿಲ್ಕೋ ಆಲ್ಮಂಡ್ ಮಿಲ್ಕೋ ನಿಮ್ಗೆ ಏನು ಇಷ್ಟ ಆಗತ್ತದು, ಸ್ವಲ್ಪ ಅಷ್ಟೇ. ಸೊ ಇದು ನನ್ನ ಬ್ರೇಕ್ಫಾಸ್ಟು. ಈಗ ಇದನ್ನ ಬ್ಲೆಂಡ್ ಮಾಡ್ತೀನಿ. ಹಿಂಗೆ ಡೈರೆಕ್ಟಾಗಿ ಕುಡಿತೀನಿ ಬಿಕಾಸ್ ಇದರಲ್ಲಿ ನಾನು ತಂಗಿ ಇಬ್ಬರೇ ಕುಡಿಯೋದು. ಸೊ ಇದು ಅಡುಗೆಗೆಲ್ಲ ಯೂಸ್ ಮಾಡಲ್ಲ, ಯಾವುದೇ ಖಾರ ರುಬ್ಬಕ್ಕೆ ಎಲ್ಲ. ಜಸ್ಟ್ ಸ್ಮೂದಿ ಮಾಡೋಕ್ಕೆ ಸೊ ಇದರಲ್ಲೇ ಕುಡಿತೀನಿ. ಸೊ ತಿಂಡಿ ತಿಂದಾದ್ಮೇಲೆ ಪ್ಲೇ ಟೈಮ್. ಹೋಗು ಹೋಗು. ತಿಂಡಿ ಎಲ್ಲ ಆಯ್ತಲ್ಲ, ತಿಂಡಿ ಆದಮೇಲೆ ಏನು ಮಾಡ್ತೀನಿ ಅಂದರೆ ಶೂಟಿಂಗ್ ಎಲ್ಲ ಏನೂ ಇಲ್ಲ ಅಂತ ಅಂದಾಗ ನಿಮ್ಮೆಲ್ರಿಗೂ ಗೊತ್ತಿದೆ, ನಾನೇ ಕೂತ್ಕೊಂಡು ನನ್ನ ವೀಡಿಯೋಸ್ ನಾನೇ ಎಡಿಟ್ ಮಾಡಿದ್ದು. ಯೂಟ್ಯೂಬಲ್ಲಿ ಏನು ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಸ್ನ. ಎಡಿಟಿಂಗ್ ನಡೀತಾ ಇದೆ. ಬಿಕಾಸ್ ಇನ್ನೂ ಟೈಮ್ ಇದೆ, ಸೊ ಅದಕ್ಕೋಸ್ಕರ ಎಡಿಟಿಂಗ್ ಮುಗಿಸ್ಕೊಳ್ತಾ ಇದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಹೆಲ್ತ್ ಟಿಪ್, ಇದನ್ನೊಂದು ಸಾವಿರ ಸಲ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಚೆನ್ನಾಗಿ ನೀರು ಕುಡೀರಿ. ನನಗೆ ಇದು ಆಲ್ಮೋಸ್ಟ್ ಒಂದು ಬಾಟ್ಲು ಮುಗೀತಿದೆ 12 ಗಂಟೆ. ಸೊ ಚೆನ್ನಾಗಿ ನೀರು ಕುಡಿತಾ ಇರಿ, ಅಟ್ಲೀಸ್ಟ್ ದಿನದಲ್ಲಿ 4 ಲೀಟರ್ ನೀರು ಕುಡೀರಿ. ಹಲೋ, ಈಗ ಲಂಚ್ ಟೈಮ್. ಲಂಚಿಗೆ ನಾನು ಏನು ತಿಂತೀನಿ ಅಂತ ಅಂದರೆ ವೈಟ್ ರೈಸ್, ಟೊಮ್ಯಾಟೊ ಸಾರು ಮಾಡಿದ್ದೆ, ಆಮೇಲೆ ರಾಜ್ಮಾ ಇದೆ ವಿಚ್ ಇಸ್ ರೆಡ್ ಬೀನ್ಸ್, ತರಕಾರಿ ಇದೆ. ಏಯ್ ಓಕೆ, ತರಕಾರಿ ಬೀನ್ಸ್ ಇದೆ, ಮತ್ತು ಎಲೆಕೋಸ್ ಇದೆ, ಅದಾದಮೇಲೆ ಕ್ಯಾರೆಟ್ ಇದೆ, ಇಲ್ಲಿ 3 egg whites ಇದೆ. ಸೊ ಇದು ನನ್ನ ಊಟ. ನೀವು ರೈಸ್ ಎಷ್ಟು ತೊಗೊಂಡಿದ್ದೀರಿ ಅಂತ ಕೇಳ್ಬೋದು. ರೈಸ್ ನಾನು 100 grams ಅಷ್ಟೇ ತೊಗೊಂಡಿರೋದು, ಆ್ಯಂಡ್ ಅಷ್ಟೇ ಈಕ್ವಲ್ ಅಮೌಂಟಲ್ಲಿ ನಾನು ತರಕಾರಿಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ರಾಜ್ಮಾ ತೊಗೊಂಡಿದ್ದೀನಿ. ಸೊ ಈಗ ಊಟ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾರ್ಬ್ಸ್, ಸ್ವಲ್ಪ ಪ್ರೋಟೀನ್ ಆ್ಯಂಡ್ ಕಾಳು ವೆಜಿಟೇಬಲ್ಸ್ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ ನನ್ನ ಊಟದಲ್ಲಿ. ಆ್ಯಂಡ್ ದಿನದಲ್ಲಿ ಒಂದು ಸಲ ರೈಸ್ ಕೊಟ್ಟಿದ್ದಾರೆ, ಅದು ಮಧ್ಯಾಹ್ನ. ಸೊಪಿ ಸೊ ನಾನು ಲಾಸ್ಟ್ ಇಯರ್ ಲಾಕ್ಡೌನಿಂದ ಈ ಅಭ್ಯಾಸ ಮಾಡಿಕೊಂಡೆ ಊಟ ಮಾಡೋಕ್ಕೂ ಮುಂಚೆ ದೇವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ. ಬಿಕಾಸ್ ನಮ್ಮ ತಟ್ಟೆಯಲ್ಲಿ ಊಟ ಅಥವಾ ನಮಗೆ ಊಟ ಮಾಡೋದಕ್ಕೆ ಒಂದು ಶಕ್ತಿ ಇರ್ಬೋದು, ಕೆಲಸ ಇರ್ಬೋದು, ಯೋಗ್ಯ ಥರ ದೇವರು ಕೊಟ್ಟಿದ್ದಾರೆ ಅಂತ ನನ್ನ ಗ್ರ್ಯಾಟಿಟ್ಯೂಡ್ನ ದೇವರಿಗೆ ತೋರಿಸೋದು. ಸೊ ಈಗ ಒಂದು ಲಾಸ್ಟ್ ಇಯರಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಯಾ, ನೀವು ಅದೇ ಥರ ಊಟ ಮಾಡೋಕ್ಕೂ ಮುಂಚೆ ಪ್ರೇ ಮಾಡಿ ಊಟ ಮಾಡಿ. ಸೊ ಈಗ ರೂಮಿಗೆ ಶಿಫ್ಟ್ ಆಗ್ಬಿಟ್ಟು ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ತಂಗಿ ಏನೋ ಹೊರಗಡೆ ಏನೋ ಮಾಡ್ತಿದ್ಲು ಅಂತ. ಈಗ ಜಸ್ಟ್ ಮುಗ್ದಿದೆ, ಜಾಸ್ಟ್ ಮುಗ್ದಿದೆ. ಸೊ ಯಾ, ಗೆಟ್ ರೆಡಿ ವಿತ್ ಮೀ ಅಂತ ರಾಜಾರಾಣಿಲಿ ಶೂಟ್ ಮಾಡಿದೆ ಬಿಕಾಸ್ ನೀವೆಲ್ಲರೂ ಕೇಳ್ತಾ ಇದ್ರಿ ನೀವು ರಾಜಾರಾಣಿಲಿ ಹೆಂಗೆ ರೆಡಿ ಆಗ್ತೀರ ಅದನ್ನು ತೋರಿಸಿ ಅಂತ. ಸೊ ಅದರೊಟ್ಟಿಗೆ ನಾನು ರೆಡಿ ಆಗೋದ್ರೊಟ್ಟಿಗೆ ಒಂದಷ್ಟು ಜನ ಆರ್ಟಿಸ್ಟ್ಗಳ ಹತ್ರನೂ ಮಾತಾಡಿಸ್ದೆ ಅವತ್ತು. ಆ ವಿಡಿಯೋ ಈಗ ರೆಡಿ ಆಗ್ತಿದೆ. ಅದಾದಮೇಲೆ ಇನ್ನೊಂದು ಬ್ರೌನೀಸ್ ಮಾಡಿರೋದು ಒಂದು ವಿಡಿಯೋ ಇದೆ, ಅದನ್ನು ಈಗ ನೆಕ್ಸ್ಟ್ ಎಡಿಟ್ ಮಾಡ್ತೀನಿ. ಆ್ಯಂಡ್ ಅನುಬಂಧನೂ ಎಡಿಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಪಾರ್ಟ್ 3 parts ಆಗಿತ್ತು ಅನುಬಂಧ, ಸೊ ಲಾಸ್ಟ್ ಪಾರ್ಟ್ ಎಡಿಟ್ ಆಗಿಲ್ಲ, ಅದನ್ನು ಮಾಡ್ತಾ ಇದ್ದೆ. ಆ್ಯಟ್ ದ ಸೇಮ್ ಟೈಮ್ ವಾಟ್ ಐ ಈಟ್ ಇನ್ ಎ ಡೇ ಶೂಟು ಮಾಡ್ತಾ ಇದ್ದೀನಿ. ನನಗೆ ಇನ್ನೂ ಏನೂ ಹಸಿವಾಗ್ತಿಲ್ಲ, 2 bottles ನೀರು ಕುಡಿತಾ ಇದ್ದೀನಿ. ಏನೂ ಕೆಲಸ ಇಲ್ಲ, ನಾನು ಶೂಟಿಂಗ್ ಇಲ್ಲದೇ ಇದ್ದಾಗ ಯೂಶಲಿ ಎಲ್ಲೂ ಹೊರಗಡೆ ಹೋಗಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಮನೇಲೇ ಇರ್ತೀನಿ. ಆ್ಯಂಡ್ ಇವಾಗ YouTube ಚಾನಲ್ ಶುರು ಮಾಡಿದ್ಮೇಲಂತೂ ನನಗೆ ವಿಡಿಯೋ ಶೂಟ್ ಮಾಡೋದು, ಎಡಿಟಿಂಗ್ ಮಾಡೋದು
ಇದೇ ಆಗೋಗಿದೆ. ಸೊ ಸ್ವಲ್ಪ ಕಡಿಮೆ ಹೊರಗಡೆ ಹೋಗೋದು. ಆಮೇಲೆ ಒಂದು ದಿನದಲ್ಲಿ ಅಂದರೆ ಎವ್ರಿ ಡೇ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬಾದಾಮಿ ಇರ್ಬೋದು ಅಥವಾ ಗೋಡಂಬಿ ಇರ್ಬೋದು ಅಥವಾ ಖರ್ಜೂರ ಇರ್ಬೋದು. ಅಟ್ಲೀಸ್ಟ್ ಒಂದು 10 ಬಾದಾಮಿನೋ ಅಥವಾ 10 ಗೋಡಂಬಿನೋ ಅಥವಾ ದ್ರಾಕ್ಷಿ ಇರಬಹುದು. ಈ ಥರ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ನ ತಿನ್ನಿ. ಅಟ್ ದ ಸೇಮ್ ಟೈಮ್ ಯಾವುದಾದ್ರೂ ಒಂದು ಫ್ರೂಟ್ನ ಅಂದರೆ ಯಾವುದಾದ್ರೂ ಒಂದು ಹಣ್ಣನ್ನು ಎವ್ರಿ ಡೇ ತಿನ್ನಲೇಬೇಕು. ಈಗ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಮೀಲ್ ತಿನ್ನುವಾಗ ಸಿಗ್ತೀನಿ. ಹಲೋ, 4:30 ಆಯಿತು ಟೈಮು. ಆ್ಯಕ್ಚುಲಿ ಏನಂತಂದರೆ ನನಗೆ 5-6 ಗಂಟೆಗೆ ವರ್ಕೌಟ್ ಇದೆ. ನೆಕ್ಸ್ಟ್ ಮೀಲ್ ತಿಂತಾ ಇದ್ದೀನಿ. ಪ್ಯಾಷನ್ ಫ್ರೂಟ್, ಇದನ್ನು ಕನ್ನಡದಲ್ಲಿ ಪ್ಯಾಷನ್ ಹಣ್ಣು ಅಂತಂತಾರೆ. ಈ ಥರ ಕಾಣುತ್ತೆ. ಚೆನ್ನಾಗಿರುತ್ತೆ ಇದು. ಇದಿಷ್ಟೇ ಈಗ ಸದ್ಯಕ್ಕೆ. ನೆಕ್ಸ್ಟ್ ಮೀಲ್ ಇನ್ 2 ಅವರ್ಸ್ ಬಿಟ್ಟು. ಅಷ್ಟೊಂದು ನಂದು ವರ್ಕೌಟ್ ಶುರು ಆಗಿರುತ್ತೆ. ವರ್ಕೌಟ್ ಮುಗಿಸ್ಕೊಂಡು ಬಂದು ಇಮ್ಮಿಡಿಯೇಟ್ ಊಟ ಮಾಡ್ತೀನಿ. ನಾನು ವರ್ಕೌಟಿಗೆ ರೆಡಿ ಆದ ಇನ್ಫ್ಯಾಕ್ಟ್ ಆಗಲೇ ಹಣ್ಣು ತಿಂದಾದ್ಮೇಲೆ ನಾನು ಒನ್ ಅವರ್ ಮಲ್ಕೊಂಡ್ಬಿಟ್ಟೆ. ಗೊತ್ತಾಗಲಿಲ್ಲ, ತುಂಬ ಬ್ಯಾಕ್ ಪೇನ್ ಬರೋಕ್ಕೆ ಶುರುವಾಗಿತ್ತು. ಸೊ ಮಲಗಿಬಿಟ್ಟೆ. ಎದ್ದು ಬ್ಲ್ಯಾಕ್ ಕಾಫಿ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದೊಂದು 5 ಮಿನಿಟ್ಸ್ ತೊಗೊಳತ್ತೆ. ಈಗ ಒಂದು 15 ಮಿನಿಟ್ಸಲ್ಲಿ ವರ್ಕೌಟ್ ಶುರು ಮಾಡಬೇಕು. ಅದಕ್ಕೋಸ್ಕರ ಅದು 5 ನಿಮಿಷ ತೊಗೊಳತ್ತಲ್ಲ, ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ತರಕಾರಿ ಬಿಡಿಸ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಮಾಡಾದ್ಮೇಲೆ ತರಕಾರಿ ಎಲ್ಲ ಖಾಲಿ ಆಯಿತು. ಆಗ ವರ್ಕೌಟಿಂದ ಬಂದ ತಕ್ಷಣ ಇಮ್ಮಿಡಿಯೇಟ್ ಊಟ ಮಾಡಬೇಕಲ್ಲ, ತರಕಾರಿ ರೆಡಿ ಇಲ್ಲಾನೆ ಕಷ್ಟ ಆಗತ್ತೆ ಅಂದ್ಬಿಟ್ಟು. ಸೊ ನಾನು ಬಿಡಿಸಿಟ್ಟು ಹೋದರೆ ನನ್ನ ತಂಗಿ ಕುಕ್ ಮಾಡಿಬಿಡ್ತಾಳೆ, ಬಿಕಾಸ್ ಅವಳು ಹೊರಗಡೆ ಹೋಗಿದ್ದಳು ಏನೋ ಶಾಪ್ ಮಾಡಬೇಕಂತ. ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಈಸಿ ಆಗುತ್ತಲ್ಲ, ಅದಕ್ಕೆ ತರಕಾರಿ ಬಿಡಿಸ್ತಾ ಇದ್ದೀನಿ. ತರಕಾರಿಗೆ ಈಗ ಬೀನ್ಸ್ ಬಿಡಿಸ್ತಾ ಇದ್ದೀನಿ. ಇದಾದಮೇಲೆ ಬ್ರಾಕ್ಲಿ ಇದೆ, 1 ಕ್ಯಾರೆಟ್, ಆಮೇಲೆ ಎಲೆಕೋಸು. ಸೊ ವರ್ಕೌಟ್ ಮುಗಿಸ್ಕೊಂಡು ಬಂದು ಸಿಗ್ತೀನಿ. ಓಕೆ, ಬಾಯ್. ಹಲೋ. ಈ ಫ್ರೇಮ್ ಆ್ಯಕ್ಚುಲಿ ಸಿಕ್ಕಾಪಡೆ ವಿಯರ್ಡ್ ಆಗಿದೆ. ಏನಂತ ಅಂದರೆ, ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದೆ. ವರ್ಕೌಟ್ ಮುಗಿಸ್ಕೊಂಡು ಬಂದು ಪ್ರೋಟೀನ್ ಶೇಕ್ ಕುಡಿದು ಈಗ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಊಟಕ್ಕೆ ಇದು ಹೆಸರುಕಾಳು ದೋಸೆ, ಆಮೇಲೆ ತರಕಾರಿ, ಆಮೇಲೆ ಮೊಟ್ಟೆ, ಆಮೇಲೆ ಚಟ್ನಿ, ಇಷ್ಟೆಲ್ಲ ಇರುತ್ತೆ. ಸೊ ದೋಸೆ ಮಾಡ್ತೀನಿ. ಬಾಣ, ಹಾಯ್ ಹೇಳು. ಬಾ. ಇವ್ರು ಗೊತ್ತಲ್ಲ, ಅವರು ಪ್ರಶಾಂತ್ ಅಂತ. ಪ್ರಶಾಂತ್ ಅಂತ ನಾನು ನೋಡಿರ್ತಿರಲ್ಲ ನೀವು ಮೈಸೂರು ಬ್ಲಾಗ್ ಅಲ್ಲಿ ನೋಡಿರ್ತಾರಲ್ಲ. ಸೊ ಅವ್ನ ಮನೆಗೆ ಬಂದ ಇವತ್ತು. ಅದೇ ದೋಸೆ ಮಾಡಕ್ ರೆಡಿ ಮಾಡ್ಕೊಳ್ತಾ ಇದ್ದೆ. ದೋಸೆ ಹೆಂಗ್ ಮಾಡೋದಂತ ತೋರಿಸ್ಬೇಕಾ? ಡಿನ್ನರಿಗೆ ಇದು ಹೆಸರುಕಾಳು ದೋಸೆ. ದೋಸೆ ಹಿಟ್ಟು ಮನೇಲೆ ಮಾಡಿತ್ತು. ಆ್ಯಂಡ್ ವೆಜಿಟೇಬಲ್ಸ್, ಬ್ರಾಕ್ಲಿ ಇದೆ, ಬೀನ್ಸ್ ಇದೆ, ಎಲೆಕೋಸ್ ಇದೆ, ಕ್ಯಾರೆಟ್ ಇದೆ, ಪಾಲಕ್ ಪನ್ನೀರ್ ಒಂಚೂರು, 2 ಎಗ್ ವೈಟ್ಸ್ ಆ್ಯಂಡ್ ಸ್ವಲ್ಪ ಚಟ್ನಿ. ಇವತ್ತಿನ ಡಿನ್ನರ್ ಏನು ಅಂತ ನಿಮಗೆ ತೋರಿಸಿದ್ದೀನಿ. ಇದಾದರೆ ಮುಗೀತು ನಂದು, ಯಾಕಂದರೆ ವರ್ಕೌಟ್ ಆದಮೇಲೆ ನಾನು ಪ್ರೋಟೀನ್ ಕುಡ್ದಿರೋದ್ರಿಂದ, ಪ್ರೋಟೀನ್ ಶೇಕ್ ಕುಡ್ದಿರೋದ್ರಿಂದ ಈಗ ಸದ್ಯಕ್ಕಿಷ್ಟೇ ಊಟ. ಸೊ ಇದು ತಿಂದು ಆದಷ್ಟು ಬೇಗ ಮಲ್ಕೊಳಕ್ಕೆ ಟ್ರೈ ಮಾಡೋದು ನಿದ್ದೆ ಬಂದರೆ. ಅಣ್ಣ ನಗ್ತೀಯ, ನೀವು ನಿದ್ದೆ ಮಾಡಲ್ಲ ಅದಾಗಲ್ಲ ಅಂತ. ಬಟ್ ಯಾ, ಟ್ರೈ ಮೈ ಬೆಸ್ಟ್ ಇತ್ತೀಚೆಗೆ ಸ್ವಲ್ಪ ಬೇಗ ಮಲ್ಗಕ್ಕೆ. ಸೊ ಇದಿಷ್ಟೇ ನಾ ತಿನ್ನೋದು. ಎಂಥದ್ದು ಫ್ಯಾನ್ಸಿ ಏನೂ ಇಲ್ಲ. ಒಂದಿನ ಚಪಾತಿ ಆದರೆ ಒಂದಿನ ಗೋಧಿ ದೋಸೆ ಆಗತ್ತೆ, ಇಲ್ಲ ಅಂದರೆ ಒಂದೊಂದಿನ ಈ ಥರ ಹೆಸರುಕಾಳು ದೋಸೆ. ಸ್ವಲ್ಪ ಆಲ್ಟರ್ ಮಾಡ್ಕೋತೀನಿ, ಇಲ್ಲಾಂದರೆ ಪ್ರತಿದಿನ ಒಂದೇ ತಿನ್ನಕ್ಕೆ ನಂಗೂ ಬೋರ್ ಆಗಿಬಿಡತ್ತೆ ಅಂತ. ನೀವು ಅಷ್ಟೇ ನಿಮ್ಮ ಫುಡ್ಡಲ್ಲಿ ಯಾವ್ಯಾವ ಥರ ಆಲ್ಟರ್ ಮಾಡ್ಕೋಬೇಕು ಮಾಡಿಕೊಂಡೆಲ್ಲ ಊಟ ಮಾಡಬಹುದು. ನಾನೀಗ ನಿಮ್ಮೆಲ್ಲರಿಗೂ ಬಾಯ್ ಹೇಳಿಬಿಟ್ಟು ಊಟ ಮಾಡೋಕ್ಕೆ ಶುರು ಮಾಡ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಆಲ್. ಲವ್ ಲವ್.